ಈಗ ತಿಳಿಯೋಣ ವಾಸ್ತುಫಲ ವಾಸ್ತುಫಲ ವಾಸ್ತುಫಲದಲ್ಲಿ ಮನೆ ವಿಷಯವಾಗಿ ಮಾತಾಡುವಾಗ ನಮ್ಮಲ್ಲಿ ಈ ಗಿಡಗಳು ಬೆಳೆಸೋದ್ರ ಬಗ್ಗೆ ಒಂದು ಕಾಲದಲ್ಲಿ ಎಲ್ರಿಗೂ ಮನೆ ಅಂದರೆ ಒಂದು ಸ್ವಲ್ಪ ಬೇಕಾದಷ್ಟು ಒಂದು ಬೇಕಾದಷ್ಟು ಜಾಗ ಇಲ್ಲ ಅಂದರೂ ಕೂಡ ಒಂದು ಹಿತ್ ಅನ್ನೋದು ಇರುತ್ತಿತ್ತು ಏನೋ ಒಂದು ನೂರಕ್ಕೆ ನೂರಾದರೂ ಮನೆ ಇರ್ತಿತ್ತು ಒಂದು ಸಣ್ಣ ಬಾವಿನೂ ಇಟ್ಕೊಂತಿದ್ರು ಆಮೇಲೆ ಒಂದು ಸಣ್ಣ ಬಾವಿನೇ ಇದೆ ಅಂತೇಳಿದ್ರೆ ಒಂದು ನಾಲ್ಕೈದು ಗಿಡಗಳು ಬೆಳೆಸ್ತಿರ್ಲಿಲ್ವಾ ಒಳ್ಳೊಳ್ಳೆ ಗಿಡಗಳೇ ಬೆಳೆಸ್ತಿದ್ರು ಹೂವಿನ ಗಿಡಗಳು ಅವು ಇವು ಬೆಳೆಸ್ತಿದ್ರು ಇವಾಗ ಅದೆಲ್ಲ ನಮ್ಗೆ ಚಾನ್ಸಸ್ ಇಲ್ಲ ಸೊ ಏನು ಮಾಡ್ಬೋದು ತುಳಸಿ ಗಿಡವನ್ನಾದರೂ ಮನೇಲಿ ಇಡಬೇಕು ಬಿಡುವುದರಿಂದ ಮನೆಯಲ್ಲಿ ತುಳಸಿ ಗಿಡವನ್ನು ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಸಣ್ಣ ಮನೆ ಇರಲಿ ಎಷ್ಟು ದೊಡ್ಡ ಮನೆ ಇರಲಿ ಮನೆ ಬಾಗಿಲ ಹತ್ರ ಒಂದು ತುಳಸಿ ಗಿಡವನ್ನು ಒಂದು ಸಣ್ಣ ಬೃಂದಾವನ ಥರ ತೊಗೊಂಬಂದಿಟ್ಟು ತುಳಸಿ ಗಿಡವನ್ನು ಬೆಳೆಸಿ ಅದು ತುಂಬ ತುಂಬ ಇಂಪಾರ್ಟೆಂಟ್ ತುಂಬ ತುಂಬ ಇಂಪಾರ್ಟೆಂಟ್ ಅದು ಕೂಡ ಬೆಳೆಸ್ಬಿಟ್ಟು ಭಾಳ ಜನ ಇವತ್ತು ಏನಂದರೆ ಎಲ್ಲವೂ ಅಷ್ಟೇ ದೇವರಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ವಿಷಯದಲ್ಲಿ ದೇವರಿಗಿಟ್ಟು ಮತ್ತು ನಾವು ತಿನ್ನಬೇಕಲ್ವ ನೈವೇದ್ಯ ಅನ್ನೋ ರೀತಿ ತುಳಸಿನೂ ಅಷ್ಟೇ ಎಲ್ಲ ತೊಗೊಂಡೋಗಿ ಹಾರ ಮಾಡಿ ಇರೋ ಬ ಬರೋ ಫೋಟೋಗಳಿಗೆಲ್ಲ ಹಾಕ್ಬಿಡ್ತಾರೆ ಹೊರ್ತು ಒಂದೇ ಒಂದು ಎರಡು ಎಲೆ ತುಳಸಿ ತೆಗೆದು ಹಂಗೆ ಬಾಯಿಗೆ ಹಾಕ್ಕೊಂಡ್ರಲ್ಲ ಸೊ ತುಂಬ ಇಂಪಾರ್ಟೆಂಟ್ ಅದು ತುಳಸಿ ಎಂಥ ಒಂದು ಮೂಲಿಕೆ ಅದು ಅಲ್ವಾ ನೋಡಿ ಮನೆ ವಾಸ್ತು ಅದು ಮಾಡಬೇಕು ಬಿಡು ಅದು ಮಾಡ ಅಂದರೆ ಅದು ಆಮೇಲೆ ಬೆಳಗ್ಗೆ ಎದ್ದರೆ ಸರ್ ಮಕ್ಕಳಿಗೆ ಅದು ಇದು ಏನೇನೋ ಮಾಡಬೇಕು ಸರ್ ಅದಕ್ಕೆ ಟೈಮ್ ಆಗೋಯ್ತು ಸರ್ ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಲಿಲ್ಲ ಅಂತ ಅದು ಬೇಡ ಇನ್ನು ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಯಾರೇ ಏನೊಂದು ಅರ್ಧ ಗಂಟೆ ಮುಂಚೆ ಇದ್ದರೆ ಸಾಕು ಇವಾಗೆಲ್ಲ ಮಕ್ಕಳಿಗೆಲ್ಲ ಏನೇನು ತಿಂಡಿ ಮಾಡಬೇಕು ಅಂತ ಮನೇಲಿರ್ತಕ್ಕಂಥ ಒಡತಿ ಯಾರಾದರೂ ಬೆಳಗ್ಗೆ ಎದ್ದು ಫಸ್ಟ್ ಒಂದೆರಡು ದೀಪ ಹಚ್ಚಿ ಓಕೆ ಒಂದು ಫೋಟೋಗೆ ನಿಮ್ಮ ಕೈಯಲ್ಲಾದಂಥ ಏನಾದರೂ ಒಂದು ಪೂಜೆ ಮಾಡಿ ತುಳಸಿಗೆ ಒಂದು ಸಣ್ಣದಾಗ ಒಂದು ಉದ್ಕಡ್ ಪೂಜೆ ಮಾಡಿ ಅದರಲ್ಲಿರ್ತಕ್ಕಂಥ ಒಂದು ನಾಲ್ಕೈದು ದಳಗಳನ್ನ ತೊಗೊಂಬಂದು ಒಂದು ಸಣ್ಣದಾಗ ಒಂದು ಉದ್ದರಣೆ ಒಂದು ತಾಮ್ರದ ಪಾತ್ರೆ ತಾಮ್ರದ ಒಂದು ಉದ್ದರಣೆ ಇರತಕ್ಕಂಥ ಒಂದು ನೀರಿನಲ್ಲಿ ಅದನ್ನು ಹಾಕಿ ನೀವು ಎರಡು ಎಳೆ ತಗೊಂಡು ತೀರ್ಥವಾಗಿ ತೊಗೊಂಡು ಮಕ್ಕಳ ಏನೋ ಎದ್ದು ಹೋಗ್ತಾರೆ ಅಂದರೆ ಹೋಗೋವಾಗ್ಲೇ ಇದನ್ನು ಬರೀ ಹೊಟ್ಟೆಗೆ ಅದನ್ನು ಹಾಕಿ ಕಳಿಸಿ ಒಂದೇ ಒಂದು ತುಳಸಿ ದಳ ಒಂದು ಸ್ವಲ್ಪ ಇಷ್ಟು ತೀರ್ಥನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇನಿಲ್ಲ ಇದನ್ನು ಮಾಡಿ ನೋಡಿ ಮನೆಲ್ರವ್ರಿಗೆ ಎಷ್ಟು ಆರೋಗ್ಯವಾಗಿರ್ತಾರೆ ಎಷ್ಟು ಚೆನ್ನಾಗಿರ್ತಾರೆ ಆಮೇಲೆ ಏನು ಸಮಾಧಾನ ಇರುತ್ತೆ ನೋಡಿ ಎಲ್ಲರೂ ಅಷ್ಟೇ ತುಳಸಿ ಕಟ್ಟೆ ಅಂದರೆ ಎರಡು ಊದು ಕಡ್ಡಿ ಹಚ್ಚಿದರೆ ಸಾಕಪ್ಪ ತುಳಸಿ ಕಟ್ಟೆಗೆ ಒಂದು ರಂಗೋಲಿ ಹಾಕಿದ್ರೆ ಸಾಕಪ್ಪ ಅದಕ್ಕೊಂದು ನಾಲ್ಕು ಪ್ರದಕ್ಷಿಣೆ ಬಂದರೆ ಸಾಕಪ್ಪ ಅಂತ ಮಕ್ಕಳು ಮರಿಯೆಲ್ಲ ಎದ್ದು ಅವ್ರು ಹೋದ್ಮೇಲೆ ಆರಾಮಾಗಿ ಫ್ರೀಯಾಗಿ ಮಾಡೋಣ ಅಂತ ಹೇಳ್ತಕ್ಕಂಥ ಹೆಣ್ಣು ಮಕ್ಕಳು ಮಾಡ್ಕೊಳ್ಳೋದು ಉಂಟು ಏನಾದರೂ ಒಂದು ಅರ್ಧ ಗಂಟೆ ಮುಂಚೆ ಮಕ್ಕಳೆಲ್ಲ ಹೋಗೋಕಿ ಮೊದಲು ಮನೇಲಿರೋರು ಎಲ್ಲ ಒಂದು ಏಳು ಗಂಟೆ ಎಂಟು ಗಂಟೆಗೆ ಹೊರಡೋರು ಅಂತ ಇಟ್ಕೊಳ್ಳಿ ಏಳು ಎಂಟು ಗಂಟೆಗೆಲ್ಲ ಮನೆ ಬಿಟ್ಬಿಡ್ತಾರೆ ಅಂತ ಇಟ್ಕೊಳ್ಳಿ ಅದಕ್ಕೆ ಮುಂಚೆನೇ ಆ ತುಳಸಿ ಕಟ್ಟೆಗೆ ನೀವು ಊದ್ಕಡ್ಡಿ ಕಡ್ಡಿ ಹಚ್ತಿರೋ ಇಲ್ವೋ ಇಲ್ಲ ಅಲ್ಲೊಂದು ರಂಗೋಲಿ ಹಾಕ್ತಿರೋ ಇಲ್ವೋ ಮನೆಯಲ್ಲಿ ದೇವ್ರ ಫೋಟೋಗೆ ಒಂದು ಪೂಜೆ ಮಾಡಿ ಒಂದು ಜಸ್ಟ್ ಒಂದು ಎರಡು ತ ತುಳಸಿ ದಳವನ್ನು ತಗೊಂಬಂದು ಈ ಥರ ತೀರ್ಥದಲ್ಲಿ ಹಾಕಿ ಅದನ್ನು ಹೋಗೋಕೆ ತಗೊಳ್ರಿ ಅಂತ ಕೊಟ್ಬಿಟ್ಟು ಆ ಒಂದು ಎರಡು ತುಳಸಿ ದಳ ಅವರು ಬಾಯಿಗೆ ಹಾಕಿ ಒಂದು ಆ ತೀರ್ಥವನ್ನು ಕುಡಿದು ಹೋದರೆ ಹೇಗಿರುತ್ತೆ ಗೊತ್ತಾ ಅದರ ಕಥೆನೇ ಬೇರೆ ಹ್ಞೂ ಆದ್ದರಿಂದ ತುಳಸಿ ಗಿಡವನ್ನು ಮನೇಲಿಡ್ತಕ್ಕಂಥದ್ದು ಅದಕ್ಕೊಂದು ಜಸ್ಟ್ ಒಂದು ಪೂಜೆ ಅಂತ ಮಾಡ್ತಕ್ಕಂಥದ್ದು ಅದಕ್ಕೊಂದು ಪ್ರದಕ್ಷಿಣೆ ಅಂತ ಮಾಡ್ತಕ್ಕಂಥದ್ದು ಅದನ್ನು ಒಂದು ತೀರ್ಥದಲ್ಲಿ ಹಾಕಿ ಆ ತೀರ್ಥವನ್ನು ನಾವು ಸೇವನೆ ಮಾಡ್ತಕ್ಕಂಥದ್ದು ನಿಜವಾಗಲೂ ಎಲ್ಲರಿಗೂ ಒಳ್ಳೆಯದು ಅದು ಒಂದು ಒಳ್ಳೆಯ ವಾಸ್ತುಫಲ ಅಂತ ಇವತ್ತು ವಾಸ್ತುಫಲದಲ್ಲಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಮಾಡೋಣ ಅದನ್ನ ಮನೇಲಿರುತ್ತೆ ಮಾಡೋದು ಮಾತ್ರ ಮಾಡಿರಲ್ಲ ಅಷ್ಟೇ ತುಳಸಿ ಗಿಡ ಇಟ್ಟಿರ್ತೀರ ಇಟ್ಟಿರೋರು ಮಾಡಿರಲ್ಲ ಮಾಡಬೇಕು ಅನ್ನೋರು ತುಳಸಿ ಗಿಡ ನೋಡಬೇಕು ಅಷ್ಟೇ ಹಾಂ ಇದೊಂದನ್ನು ಮಾಡಿ ಹಾಂ ಬಹಳ ಒಳ್ಳೆಯದಾಗುತ್ತೆ ನಮಸ್ಕಾರ ನಾನು ನಿಮ್ಮ ಜಯ ಶ್ರೀನಿವಾಸನ್ ಗುರುಜಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ